ಕ್ಯಾಂಡಿಡೇಟಿನ ಸೋಬ ಅಂದ್ರೆ ಅಣ್ಣ ಸ್ವತಃ ಅಣ್ಣನ ಹೇಳಿದಾನೆ ಈ ಮಾತನ್ನು. ಷಡ್ಯಂತ್ರನ ಮಾಡಿದಾರೋ ಅಥವಾ ಏನು ಇದು ಎಂ ಪಿ ಅವ್ರದ್ದು ಇವತ್ತು ರಿಜೆಕ್ಟೆಡ್ ಕ್ಯಾಂಡಿಡೇಟ್ ಅಂತ ಮಾಡಿದಾರೋ ಗೊತ್ತಿಲ್ಲ ನನಗೆ. ಸಂಪರ್ಕದಲ್ಲಿದ್ದಾರೆ ಸರ್ ಟಿಕೆಟ್ ಕೊಡೋದ್ರ ಬಗ್ಗೆ ನೋಡ್ರಿ, ಅದು ಕಾಂಗ್ರೆಸ್ನವರು ನನಗೆ ಎಲ್ಲ ಪಾರ್ಟಿಯ ನಾಯಕರು ನನ್ನ ಜೊತೆಗೆ ಅದಾರ. ನಾನು ಬೇರೆ ಪಾರ್ಟಿಯಲ್ಲಿ ಇರ್ಬೋದು, ನಾನು ಬಿ ಜೆ ಪಿ ಪಾರ್ಟಿಯಲ್ಲಿ ಇವರ ಮೋದಿಯವರ ನಾಯಕತ್ವದಿಂದ ನಾನು ಖುಷಿ ಖುಷಿಯಾಗಿರ್ತಕ್ಕಂಥ ಒಬ್ಬ ನಾಯಕ. ಆದರೆ ಅವರು ಕರ್ಟಸಿ ಕಾಲ್ ಮಾಡಿದರೆ ಯಾವುದೇ ಪಕ್ಷ ತೀರ್ಮಾನ ಬಗ್ಗೆ ಚರ್ಚೆ ಆಗಿಲ್ಲ. ಸರ್ ಪಕ್ಷೇತರ ಸ್ಪರ್ಧೆ ಬಗ್ಗೆ ಕೆಲ ಒತ್ತಡ ಹೇರ್ತಾರೆ, ಅದ್ರ ಬಗ್ಗೆ ನಾವು ನಿರ್ಧಾರ ತಗೊಂಡಿದ್ದೆ. ಇವತ್ತೇನು ಇಲ್ಲ, ಇವತ್ತು ನಿರ್ಧಾರ ಇವತ್ತು ಮಾಡೋದಲ್ಲ, ನಾವು ಗುರುವಾರ ಸಭೆ ಇದೆಯಲ್ಲ. ಯಾರ್ಯಾರು ನಮ್ಮ ನಾಯಕರುಗಳು ಏನು ಸಲಹೆ ಕೊಡ್ತಾರೆ, ಏನು ಪಕ್ಷೇತರ ನಿಲ್ಲ ಅಂತ ಕೊಡ್ತಾರೋ, ಇದೇ ಪಾರ್ಟಿಯಲ್ಲಿ ಮುಂದುವರಿ ಅಂತ ಕೊಡ್ತಾರೋ, ಅಥವಾ ಕಾಂಗ್ರೆಸ್ ಸೇರ್ ಅಂತ ಕೊಡ್ತಾರೋ, ಅದರ ನಿರ್ಣಯ ಅವರ ಒಪಿನಿಯನ್ ಮೇಲೆ ಮುಂದಿನ ನಿರ್ಣಯ.